राज्य मास्ट लीडर यडियूरप्पन बीजेपी कट्टी बेळेसिदंतवरु ಸೈಡ್ಲೈನ್ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅದಾದ ಮೇಲೆ ಅವರಿಗೆ ಪಾರ್ಲಿಮೆಂಟರಿ ಬೋರ್ಡ್ ನಲ್ಲಿ ಸದಸ್ಯರನ್ನಾಗಿ ಕೂಡ ನೇಮಕ ಮಾಡಿಕೊಳ್ಳುವ ಮುಖಾಂತರ ಯಡಿಯೂರಪ್ಪನವರನ್ನ ನಾವು ಸೈಡ್ಲೈನ್ ಮಾಡಿಲ್ಲ ಅವರಿಗೆ ಮನ್ನಣೆ ಇದ್ದೇ ಇದೆ ಅಂತ ಹೈಕಮಾಂಡ್ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿತ್ತು ಅದಾದ ನಂತರನು ಕೂಡ ಸಾಕಷ್ಟು ನಿರ್ಲಕ್ಷ್ಯ ಮಾಡಿದ್ದು ಕಂಡುಬಂತು ಈಗ ಬಿಎಸ್ವೈ ಬೇಕೇ ಬೇಕು ನಮಗೆ ಅವರು ಪ್ರಚಾರ ಮಾಡಬೇಕು ನಮ್ಮ ಕ್ಷೇತ್ರಗಳಲ್ಲಿ ಅಂತ ಬಿಜೆಪಿ ಅಭ್ಯರ್ಥಿಗಳು ಮತ್ತೆ ಶಾಸಕರು ದುಂಬಾಲನ್ನ ಬಿದ್ದಿದ್ದಾರೆ ಹೈಕಮಾಂಡ್ ಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಬಿಎಸ್ವೈ ಬರಬೇಕು ಅಂತ ಕಮಲ ಶಾಸಕರು ಫುಲ್ ಡಿಮ್ಯಾಂಡ್ ಪಕ್ಷದ ಶಾಸಕರು ಅಭ್ಯರ್ಥಿಗಳ ಬೇಡಿಕೆಗೆ ಹೈಕಮಾಂಡ್ ಮನ್ನಣೆಯನ್ನ ಹಾಕ್ಲೇಬೇಕಾಗಿದೆ ಹಾಕ್ತಾ ಇದೆ ಈಗ ಬಿಎಸ್ವೈ ಸೈಡ್ಲೈನ್ ಎಂಬ ಆರೋಪಕ್ಕೆ ಪರಿಹಾರವನ್ನ ಹುಡುಕ್ತಾ ಇದ್ದಾರೆ ಯಡಿಯೂರಪ್ಪನವರಿಗಾಗಿನೇ ಪ್ರತ್ಯೇಕ ಟೂರ್ ಪ್ಲಾನ್ ಅನ್ನು ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಮೋದಿ ಶಾ ಯೋಗಿ ರೀತಿಯಲ್ಲಿ ಬಿಎಸ್ವೈ ಗಾಗಿ ಸಮಾವೇಶ ಅಂತ ಆಕ್ಚುಲಿ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಮ್ಮ ರಾಜ್ಯದ ಜನ ತುಂಬಾ ಬುದ್ಧಿವಂತ ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾರ ನಾಯಕತ್ವಕ್ಕೆ ಮನ್ನಣೆ ಕೊಡಬೇಕು ರಾಜ್ಯ ಅಂದ್ರೆ ಈ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ನಾಯಕರಿಗೆ ಮನ್ನಣೆ ಕೊಡಬೇಕು ಸ್ಥಳೀಯ ನಾಯಕತ್ವಕ್ಕೆ ಮಾತ್ರ ಮನ್ನಣೆ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ವಿಧಾನಸಭೆ ಎಲೆಕ್ಷನ್ ಅಂತ ಬಂದಂತ ಸಂದರ್ಭದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಚಿದಾನಂದ್ ಪಟೇಲ್ ನಾವು ನೋಡ್ತಾ ಇದ್ವಿ ಯಡಿಯೂರಪ್ಪನವರು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತವರು ಪ್ರಶ್ನಾತೀತ ನಾಯಕರು ಆಮೇಲೆ ಬಿಜೆಪಿ ನೆಚ್ಚಿಕೊಂಡಿರುವಂತದ್ದು ಲಿಂಗಾಯತ ಸಮುದಾಯವನ್ನ ಅತಿ ಹೆಚ್ಚು ಸ್ಥಾನವನ್ನ ಪಡ್ಕೊಳ್ಳಬೇಕು ಅಂದ್ರೆ ಯಡಿಯೂರಪ್ಪನವರು ಎಷ್ಟು ಮಟ್ಟಿಗೆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದಾರೆ ಬಿಜೆಪಿಯಲ್ಲಿ ಮತ್ತೆ ಯಾವ ರೀತಿಯಾದಂತ ಬೇಡಿಕೆ ಇದೆ ಬಿಜೆಪಿಯಲ್ಲಿ ಅವರಿಗಾಗಿ ಯಾವ ರೀತಿಯಾದಂತ ಒಂದು ಪ್ರತ್ಯೇಕವಾದಂತ ಟೂರ್ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ ಪೃಥ್ವಿರಾಜ್ ಅರ್ನಳ್ಳಿ ರಾಜ್ಯದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಅವರು ಏನು ಸ್ಟಾರ್ ಪ್ರಚಾರಕರು ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೂಡ ಸ್ಟಾರ್ ಪ್ರಚಾರಕರಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರನ್ನು 40-45 ಲಿಂಗಾಯತ ಕ್ಷೇತ್ರಗಳಿಗೆ ಯಡಿಯೂರಪ್ಪನವರು ಪ್ರಚಾರ ಮಾಡಲೇಬೇಕಂತೇಳಿ ಈಗಾಗಲೇ ಅನೇಕ ಬಿಜೆಪಿಯ ಅಭ್ಯರ್ಥಿಗಳು ಮತ್ತು ಶಾಸಕರ ಒತ್ತಾಯ ಇರ್ತಕ್ಕಂಥದ್ದು ಮತ್ತು ಒತ್ತಾಸೆ ಇರ್ತಕ್ಕಂಥದ್ದು ಯಡಿಯೂರಪ್ಪನವರು ಬರೋದ್ರಿಂದ ಒಂದಷ್ಟು 5-10 ಸಾವಿರ ಮತಗಟ್ಟಿಗೆ ನಾವು ಹೆಚ್ಚು ಎಕ್ಸ್ಟ್ರಾ ಮತಗಳನ್ನ ಹಾಕ್ಬೋದು ಅನ್ನೋದು ಅವರ ಲೆಕ್ಕಾಚಾರ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಲಿಂಗಾಯತ ಕ್ಷೇತ್ರಗಳನ್ನು ಏನಂತ ಕರಿತೀವಿ ಆ ಲಿಂಗಾಯತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಪೈಪೋಟಿ ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ತಮ್ಮ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರಬೇಕಂತೇಳಿ ಒತ್ತಡವನ್ನು ಹಾಕ್ತಿರುವಂತದ್ದು ಇದರ ಭಾಗವಾಗಿ ಇದೀಗ ಬಿಜೆಪಿ ಹೈಕಮಾಂಡ್ ಕೂಡ ಭಾರತೀಯ ಜನತಾ ಪಕ್ಷದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಬಿ ಎಸ್ ಯಡಿಯೂರಪ್ಪ ಅನಿವಾರ್ಯ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಇಡಬೇಕು ಆ ಮುಖಾಂತರ 2024 ಲೋಕಸಭೆ ಚುನಾವಣೆಗೆ ಮತ್ತೆ ಲೋಕಸಭೆಯಲ್ಲಿ ಕೂಡ ಅತಿ ಹೆಚ್ಚು ಸ್ಥಾನಗಳು ಅಂದ್ರೆ 25 ಸ್ಥಾನಗಳನ್ನು ಗೆಲ್ಬೇಕನ್ನೋದು ಭಾರತೀಯ ಜನತಾ ಪಕ್ಷದ ಇರಾದೆ ಆಗಿರ್ತಕ್ಕಂಥ ಹಾಗಾಗಿ ಯಡಿಯೂರಪ್ಪನವ್ರನ್ನ ಕಡೆಗಣಿಸಿದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಅದು ನಷ್ಟ ಆಗ್ತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪನವ್ರನ್ನ ಕಡೆಗಣಿಸಬಾರ್ದು ಹಾಗಾಗಿ ಅವ್ರಿಗಾಗಿ ಏನು ಸಪರೇಟ್ ಟೂರ್ ಪ್ಲಾನ್ ಅನ್ನ ಮಾಡ್ಬೇಕಂತೇಳಿ ತೀರ್ಮಾನವನ್ನು ಮಾಡುವಂಥದ್ದು ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಅವ್ರಿಗಾಗಿ ಒಂದು ಪ್ರತ್ಯೇಕವಾಗಿ ಟೂರ್ ಪ್ಲಾನ್ ಅನ್ನ ಮಾಡುವಂಥದ್ದು ಆ ಮುಖಾಂತರ ಅವ್ರಿಗೆ ಸೆಲೆಕ್ಟೆಡ್ ಇರ್ತಕ್ಕಂಥ 40-45 ಕ್ಷೇತ್ರಗಳಿಗೆ ಯಡಿಯೂರಪ್ಪನವರು ಪ್ರಚಾರಕ್ಕೆ ಬಳಸ್ಕೊಳ್ಳಿಕ್ಕೆ ತೀರ್ಮಾನವನ್ನು ಮಾಡಿರುವಂತಹ ಪಟೇಲ್ ಈ ಎಲ್ಲಾ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಮುಖಾಂತರ ಜನರನ್ನ ಸೆಳಿತಾ ಇದೆ ಕಾಂಗ್ರೆಸ್ ಪ್ರಜಾಧ್ವನಿ ಜೊತೆ ಜೊತೆಗೆ ಸಾಕಷ್ಟು ಸಮಾವೇಶಗಳನ್ನ ಮಾಡುವ ಮುಖಾಂತರ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬಿಟ್ಟಿದೆ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು ಅಂದ್ರೆ ಯಡಿಯೂರಪ್ಪನವರಂತ ನಾಯಕರು ಬೇಕೇ ಬೇಕಾಗಿರುವಂತದ್ದು ಬಿಜೆಪಿಗೆ ಬಿಕಾಸ್ ಲೋಕಸಭೆ ಎಲೆಕ್ಷನ್ ಆಗಿರ್ಬೋದು ವಿಧಾನಸಭೆ ಎಲೆಕ್ಷನ್ ಆಗಿರ್ಬೋದು ರಾಜ್ಯದ ಜನ ತುಂಬಾ ಬುದ್ಧಿವಂತರಿದ್ದಾರೆ ಯಾರಿಗೆ ಮತ ಹಾಕ್ಬೇಕು ಯಾವ ನಾಯಕತ್ವಕ್ಕೆ ಯಾರಿಗೆ ಯಾವ ರೀತಿಯಾಗಿ ಮನ್ನಣೆ ಸಿಗ್ತಾ ಇದೆ ಅನ್ನುವಂಥದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಸೊ ಈಗಾಗಿನೇ ಯಡಿಯೂರಪ್ಪನವರನ್ನ ಈಗ ಅವರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗಿ ಅವರಿಗೆ ಮನ್ನಣೆ ನೀಡಲಾಗ್ತಾ ಇದೆಯಾ ಅಂತ ಖಂಡಿತವಾಗಿ ಯಾಕಂತ ಹೇಳಿದ್ರೆ ಈಗಾಗಲೇ ಜಾತ್ಯತೀತ ಜನತಾದಳ ಪಂಚರತ್ನ ಯಾತ್ರೆ 50 ದಿನಗಳನ್ನ ಪೂರೈಸಿರುವಂತದ್ದು ಯಶಸ್ವಿಯಾಗಿ ಪೂರೈಸಿರುವಂತದ್ದು ಒಂದಷ್ಟು ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥ ಆ ಮುಖಾಂತರ 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಜನರನ್ನು ಈಗಾಗಲೇ ಏನು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಭೇಟಿಯಾಗಿರುವಂತದ್ದು ಎಲ್ಲಿ ಪಂಚರತ್ನ ಯಾತ್ರೆ ಅಂತ ಅಲ್ಲೆಲ್ಲ ಕೂಡ ಜನಸಾಗರ ಸೇರುವಂತದ್ದು ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪ್ರಜಾಧ್ವನಿ ಯಾತ್ರೆ ಕೂಡ ಎಲ್ಲೊಂದು ಕಡೆ ಬಹುತೇಕ 100-90% ಸಕ್ಸಸ್ ಆಗಿರ್ತಕ್ಕಂಥದ್ದು ಹಾಗಾಗಿ ಇದು ಭಾರತೀಯ ಜನತಾ ಪಕ್ಷಕ್ಕೆ ಚಿಂತೆಗೀಡು ಮಾಡಿರ್ತಕ್ಕಂಥದ್ದು ಹಾಗಾಗಿ ಅನಿವಾರ್ಯವಾಗಿ ಯಡಿಯೂರಪ್ಪನವರ ಮುಖವನ್ನು ತೋರಿಸಬೇಕಾಗಿದೆ ಯಡಿಯೂರಪ್ಪನವರ ಮುಖಾಂತರ ಮತವನ್ನು ಕೇಳಬೇಕಾಗಿದೆ ಪ್ರಮುಖವಾಗಿ ನಾನು ಹೇಳಿದಂತೆ 40-45 ಲಿಂಗಾಯತ ಕ್ಷೇತ್ರಗಳಿಗೆ ಭಾರತೀಯ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಅನಿವಾರ್ಯವಾಗಿ ಪ್ರಚಾರವನ್ನು ಮಾಡಬೇಕಾಗಿದೆ ಹಾಗಾಗಿ ಎಲ್ಲೊಂದು ಕಡೆ ಯಡಿಯೂರಪ್ಪನವರ ಸೈಡ್ಲೈನ್ ಮಾಡ್ತೀವಿ ಅಂತ ಒಂದಷ್ಟು ನಾಯಕ ಹೊರಟರು ಕೂಡ
ಆದ್ರೆ ಕರ್ನಾಟಕದ ಒಂದಷ್ಟು ಬಿಜೆಪಿ ನಾಯಕರುಗಳಿಗೆ ಮತ್ತು ಬಿಜೆಪಿ ಅಭ್ಯರ್ಥಿಗಳಿಗೆ ಯಡಿಯೂರಪ್ಪನವರು ಅನಿವಾರ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಅನಿವಾರ್ಯವಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಮಾಜಿ ಮುಖ್ಯಮಂತ್ರಿ ಸುಮಾರು 40ರಿಂದ ಇನ್ನೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರು ಬೇಕಾಗಿದೆ ಲಿಂಗಾಯತ ಕ್ಷೇತ್ರಗಳಲ್ಲಿ ಅಂತ. ಅಂದ್ರೆ ಇಲ್ಲಿ ಲಿಂಗಾಯತ ಮತಗಳು ಕೈ ತಪ್ಪು ಹೋಗಬಾರದು ಅನ್ನುವ ಕಾರಣಕ್ಕೋಸ್ಕರನೇ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದು ಯಡಿಯೂರಪ್ಪನವರ ನಂತರ. ಅದು ವರ್ಕೌಟ್ ಆಗಿಲ್ವಾ ಅಂತ ಹಾಗಾದ್ರೆ ನೋಡೋದಾದ್ರೆ ಈ ಲೆಕ್ಕಾಚಾರಗಳ ಪ್ರಕಾರ ಯಾರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಇಲ್ಲಿ ಕರ್ನಾಟಕ ಬಿಜೆಪಿಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರು ಮತ್ತು ವೀರಸೇವೆ ಲಿಂಗಾಯತ ಸಮುದಾಯದ ಕೂಡ ಇತ್ತ ಕಾಯುವಂತ ನಾಯಕರನ್ನು ಬಿಂಬಿತ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಡಿಯೂರಪ್ಪ ನಾಯಕತ್ವ ಅನಿವಾರ್ಯ ಮತ್ತು ಯಡಿಯೂರಪ್ಪನವರು ಪ್ರತಿ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಅಲ್ಲೊಂದು ಸಂಚಲನ ಉಂಟಾಗುತ್ತೆ, ಆ ಮುಖಾಂತರ ಒಂದಷ್ಟು ಮತಗಳನ್ನ ಸೆಳಿತಾರೆ ಅನ್ನೋದು ಲೆಕ್ಕಾಚಾರ. ಹಾಗಾಗಿ ಯಡಿಯೂರಪ್ಪನವರ ಕಡೆ ಗಣಿಸಿದ್ರೆ ಅದು ಕಷ್ಟ ಆಗುತ್ತೆ, ಅನೇಕ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಆಗುತ್ತೆ ಅನ್ನೋದು ಈಗಾಗಲೇ ಆಗಿರುವಂತದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರುಗಳು ಯಡಿಯೂರಪ್ಪನವರನ್ನ ಬಳಸ್ಕೊಳ್ಬೇಕು, ಚುನಾವಣೆಗೆ ಬಳಸ್ಕೊಳ್ಬೇಕು, ಯಾವ ರೀತಿ ಕೂಡ ಯಾವುದೇ ಕಾರಣ ಕೂಡ ಸೈಡ್ಲೈನ್ ಮಾಡಬಾರ್ದು. ಒಂದು ವೇಳೆ ಅವ್ರನ್ನ ಸೈಡ್ಲೈನ್ ಮಾಡಿದ್ರೆ ಅದು ನಮಗೆ ಲೋಕಸಭೆಗೆ ಕೂಡ ನಷ್ಟ ಆಗುತ್ತೆ. ಹಾಗಾಗಿ ಯಡಿಯೂರಪ್ಪನವ್ರನ್ನ ಉಪಸ್ಥಿತಿಯಲ್ಲಿ ನಾವು ಚುನಾವಣೆ ಮಾಡಬೇಕಾಗಿದೆ ಮತ್ತು ಅವ್ರಿಗಾಗಿ ಬಳಸ್ಕೊಳ್ಳಿಕ್ಕೆ ಎಲ್ಲದೂ ಓಕೆ, ಯಡಿಯೂರಪ್ಪನವರು ಕೂಡ ಒಪ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಆದ್ರೆ ಕಂಡೀಷನ್ ಏನಿಲ್ವಾ? ಯಾಕಂದ್ರೆ ಯಡಿಯೂರಪ್ಪನವರು ಯಾವುದೇ ಒಂದು ಹೆಜ್ಜೆಯನ್ನ ಇಡಿಯುವಂತ ಸಂದರ್ಭದಲ್ಲಿ ಕೆಲವೊಂದು ಲೆಕ್ಕಾಚಾರಗಳನ್ನ ಹಾಕ್ತಾರೆ, ಹಾಗೆ ಅವರ ಪುತ್ರನಿಗೆ ಸರಿಯಾದಂತ ಮನ್ನಣೆ ಸಿಗ್ತಾ ಇಲ್ಲ ಅನ್ನುವಂತ ಅಸಮಾಧಾನ ಕೂಡ ಇದೆ. ಏನಾದ್ರೂ ಕಂಡೀಷನ್ ಹಾಕಿದ್ರೆ ಹೈಕಮಾಂಡ್ಗೆ? ಸದ್ಯದ ಪರಿಸ್ಥಿತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಯಾವುದೇ ಕಂಡೀಷನ್ ಹಾಕುವಂತ ಸ್ಥಿತಿಯಲ್ಲಿಲ್ಲ. ಒಂದ್ ಕಡೆ ತಮ್ಮ ಉತ್ತರಾಧಿಕಾರಿ ಬಿ ಎ ವಿಜೇಂದ್ರ ಅವರಿಗೆ ಟಿಕೆಟ್ ಕೊಟ್ರೆ ಅವರು ಅದರಲ್ಲೇ ಸಂತೃಪ್ತಿ ಆಗ್ತಾರೆ. ಮತ್ತೊಂದ್ ಕಡೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆಪ್ತವರನ್ನು ಕೂಡ ಐಟಿ ಮತ್ತು ಇಡಿ ದಾಳಿ ಮಾಡಿರ್ತಕ್ಕಂಥದ್ದು, ಅನೇಕ ಅವರ ಮೇಲೆ ಕೂಡ ಆರೋಪಗಳು ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಕಂಡೀಷನ್ ಹಾಕುವ ಮುಖ ಎಲ್ಲ ಒಂದ್ ವೇಳೆ ಕಂಡೀಷನ್ ಹಾಕಿದ್ರೆ ಅದು ಕೇಂದ್ರ ಬಿಜೆಪಿಯ ಕೆಂಗಣ್ಣಿಗೆ ಗುರಿ ಆಗ್ಬೇಕಾಗುತ್ತೆ, ಆತಂಕ ಕೂಡ ಎದುರಾಗಿರುವಂತದ್ದು. ಆ ಮುಖಾಂತರ ತನ್ನ ಪುತ್ರನ ಭವಿಷ್ಯ ಕೂಡ ಅಡಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಕಂಡೀಷನ್ ಇಲ್ಲದೆ ಅನಿವಾರ್ಯವಾಗಿ ಅವರು ಏನು ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಡುತ್ತೆ ಆ ಸೂಚನೆಯನ್ನ ಪಾಲಿಸಲು ಕೂಡ ಅವರು ಮಗ್ನರಾಗ್ತಾರೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಎಲ್ಲೊಂದ್ ಕಡೆ ಅವ್ರಿಗೆ ಕಂಡೀಷನ್ ಒಂದ್ ವೇಳೆ ಹಾಕಿದ್ರೆ ಅದು ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಯಡಿಯೂರಪ್ಪ ಕೂಡ ಬಿಜೆಪಿ ಹೈಕಮಾಂಡ್ ನ ಕೆಲವು ನಾಯಕರು ಕೂಡ ಈಗಲೂ ಕೂಡ ಆಪ್ತತೆ ಇರ್ತಕ್ಕಂಥದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಯಡಿಯೂರಪ್ಪನವರು ಬಹಳಷ್ಟು ಆಪ್ತತೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 2024 ಲೋಕಸಭೆ ಚುನಾವಣೆ ಕೂಡ ಯಡಿಯೂರಪ್ಪನವ್ರನ್ನ ಮುಖಾಂತರ ಕೂಡ ಹೆಚ್ಚು ಸ್ಥಾನವನ್ನು ಗೆಲ್ಬೇಕು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಯಡಿಯೂರಪ್ಪನವ್ರಿಗೆ ಹೆಚ್ಚು ಪ್ರಶಸ್ತಿಯನ್ನು ಕೊಡ್ತಾರೆ. ಇದೇ ಕಾರಣಕ್ಕಾಗಿ ಫೆಬ್ರವರಿ 27ರಂದು ಯಡಿಯೂರಪ್ಪನ ಬರ್ತಡೇ ಇರ್ತಕ್ಕಂಥದ್ದು, ಅವತ್ತೇ ಶಿವಮೊಗ್ಗದಲ್ಲಿ ನೂತನ ಏರ್ಪೋರ್ಟ್ ಉದ್ಘಾಟನೆ ಇರ್ತಕ್ಕಂಥದ್ದು. ಈ ಒಂದು ಉದ್ಘಾಟನೆಗೆ ಸ್ವತಃ ಯಡಿಯೂರಪ್ಪನವರ ಮನವಿ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಬರ್ತಿದ್ದಾರೆ. ಫೆಬ್ರವರಿ 27ನೇ ತಾರೀಕು ಶಿವಮೊಗ್ಗದಲ್ಲಿ ನೂತನ ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಅವತ್ತೇ ಯಡಿಯೂರಪ್ಪನ ಬರ್ತ್ಡೇ ಏನು ಶುಭಾಶಯವನ್ನು ಕೂಡ ಕೋರ್ತಿದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.